ಇಂದಿನ ಸಮಯದಲ್ಲಿ IPO ನಲ್ಲಿ ಇನ್ವೆಸ್ಟ್ ಮಾಡಿದರೆ ಬಹಳ ಲಾಭ ಸಿಗುತ್ತದೆ। ಉದಾಹರಣೆಗೆ Zomato IPO ನಲ್ಲಿ ಇನ್ವೆಸ್ಟ್ ಮಾಡಿದವರಿಗೆ 75% ರಿಟರ್ನ್ಸ್ ಬಂದಿವೆ। ನ್ಯಾಕಾ IPO ನಲ್ಲಿ ಇನ್ವೆಸ್ಟ್ ಮಾಡಿದವರಿಗೆ 80%, ಪಾಲಿಸಿ ಬಜಾರ್ ನಲ್ಲಿ ಇನ್ವೆಸ್ಟ್ ಮಾಡಿದವರಿಗೆ 20% ರಿಟರ್ನ್ಸ್ ಮತ್ತೆ ಸಿಗಾಚಿ ಇಂಡಸ್ಟ್ರೀಸ್ IPO ನಲ್ಲಿ ಇನ್ವೆಸ್ಟ್ ಮಾಡಿದವರಿಗೆ 250% ರಿಟರ್ನ್ಸ್ ಬಂದಿವೆ। ಅದೇ IPO ನಲ್ಲಿ ಇನ್ವೆಸ್ಟ್ ಮಾಡಿದರೆ ಸ್ಟಾಕ್ ಮಾರ್ಕೆಟ್ ಲಿಸ್ಟ್ ನಲ್ಲಿ ಮೊದಲ ದಿವಸವೇ ನಿಮಗೆ ಒಳ್ಳೆ ರಿಟರ್ನ್ಸ್ ಬರುತ್ತೆ। ಅದಕ್ಕಾಗಿಯೇ ಬಹಳಷ್ಟು ಜನರು IPO ನಲ್ಲಿ ಇನ್ವೆಸ್ಟ್ ಮಾಡುತ್ತಾರೆ। ಸದ್ಯಕ್ಕೆ ಬಹಳಷ್ಟು ಕಂಪನಿಗಳ ಒಂದು ಶೇರಿಗೆ 1,000 ರೂಪಾಯಿ ಇದೆ, ಆದರೆ ಒಂದು ಸಮಯದಲ್ಲಿ ಆ ಕಂಪನಿಗಳ ಶೇರುಗಳು 10 ರೂಪಾಯಿಯಿಂದ 100 ರೂಪಾಯಿಗೆ ಒಂದು ಶೇರ್ ಇತ್ತು। ಅದಕ್ಕಾಗಿಯೇ ಯಾವುದೇ ಒಂದು ಒಳ್ಳೆ ಕಂಪನಿಯ IPO ನಲ್ಲಿ ಇನ್ವೆಸ್ಟ್ ಮಾಡಿದರೆ ಒಳ್ಳೆ ಲಾಭ ಬರುತ್ತೆ। ಸ್ನೇಹಿತರೆ, ಈ ವಿಡಿಯೋದಲ್ಲಿ IPO ಎಂದರೇನು, ಅದರ ಪ್ರೊಸೆಸ್ ಹೇಗಿರುತ್ತೆ ಎಂದು ತಿಳಿದುಕೊಳ್ಳೋಣ। IPO ಫುಲ್ ಫಾರ್ಮ್ ಏನೆಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್। IPO ಬಗ್ಗೆ ತಿಳಿಯಲು ನಿಮಗೆ ಒಂದು ಒಳ್ಳೆ ಉದಾಹರಣೆ ಕೊಟ್ಟು ತಿಳಿಸುತ್ತೇನೆ। ಫಾರ್ ಎಕ್ಸಾಂಪಲ್, ಎಕ್ಸ್ ಅನ್ನೋ ವೆಲ್ ಎಸ್ಟಾಬ್ಲಿಷ್ಡ್ ಕಂಪನಿ ಮುಂಬೈನಲ್ಲಿ ಇದೆ ಎಂದು ತಿಳಿದುಕೊಳ್ಳಿ। ಆ ಕಂಪನಿ ಒಳ್ಳೆ ಹೆಸರು ಇದೆ ಎಂದು ಇಟ್ಕೊಳ್ಳಿ। ಆ ಕಂಪನಿ ದೇಶದ ಬೇರೆ ಸಿಟಿಗಳಲ್ಲಿ ತನ್ನ ಬ್ರಾಂಚಸ್ ಓಪನ್ ಮಾಡಲು ನಿರ್ಧರಿಸುತ್ತೆ, ಆದರೆ ಆ ಕಂಪನಿಗೆ ಅಷ್ಟೊಂದು ಹಣ ಇನ್ವೆಸ್ಟ್ ಮಾಡೋದಕ್ಕೆ ಹಣ ಇರುವುದಿಲ್ಲ। ಬ್ಯಾಂಕಿನಲ್ಲಿ ಲೋನ್ ಕೇಳಿದಾಗ ಬಡ್ಡಿ ಬಹಳಷ್ಟು ಕೊಡಬೇಕಾಗುತ್ತೆ। ಆದ್ದರಿಂದ ಕಂಪನಿ ಏನು ಡಿಸೈಡ್ ಮಾಡುತ್ತೆ ಅಂದರೆ ತನ್ನ ಷೇರುಗಳನ್ನು ಮಾರಾಟಕ್ಕಿಡುತ್ತೆ। ಹೀಗೆ ಮಾರಾಟ ಮಾಡಿದ ಶೇರ್ಸ್ ಹಣದಿಂದ ತನ್ನ ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡುತ್ತೆ। ಈ ಪ್ರೊಸೆಸ್ ಅನ್ನು IPO ಎಂದು ಕರೆಯುತ್ತಾರೆ। ಅಂದರೆ ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡಲು ನಮ್ಮಂತಹ ಸಾಧಾರಣ ವ್ಯಕ್ತಿಗಳಿಗೆ ಷೇರುಗಳನ್ನು ಮಾರಾಟ ಮಾಡುವ ಪ್ರೊಸೆಸ್ ಅನ್ನು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಎನ್ನುತ್ತಾರೆ। ಹೀಗೆ ಕಂಪನಿ ತನ್ನ ಶೇರ್ಸ್ಗಳನ್ನು ಮಾರಾಟ ಮಾಡಬೇಕೆಂದರೆ SEBI ಪರ್ಮಿಷನ್ ಬೇಕು। SEBI ಅಂದರೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ। SEBI ಏನು ಚೆಕ್ ಮಾಡುತ್ತದೆ ಅಂದರೆ ಕಂಪನಿ ಫೇಕ್ ಇದೆಯೇ ಇಲ್ಲವೇ ಜುನೂನ್ ಫೈನಾನ್ಷಿಯಲ್ ಪೊಸಿಷನ್ ಹೇಗಿದೆ ಎಂದು ಚೆಕ್ ಮಾಡುತ್ತೆ। ಒಂದು ವೇಳೆ SEBI ಇರದಿದ್ದರೆ ಫೇಕ್ ಕಂಪನಿಗಳು ನಮ್ಮಂತಹ ಸಾಧಾರಣ ವ್ಯಕ್ತಿಗಳಿಗೆ ಶೇರ್ಸ್ ಹೆಸರಲ್ಲಿ, ಇನ್ವೆಸ್ಟ್ಮೆಂಟ್ ಹೆಸರಲ್ಲಿ ಮೋಸ ಮಾಡುತ್ತವೆ। ಇಂತಹ ವಿಚಾರಗಳು ರೆಗ್ಯುಲೇಟ್ ಮಾಡುವುದಕ್ಕಾಗಿಯೇ SEBI ಇದೆ। SEBI ಇಂದ ಕಂಪನಿಗೆ ಅಪ್ರೂವಲ್ ಬಂದ ಮೇಲೆ SEBI IPO ಅನೌನ್ಸ್ ಮಾಡುತ್ತೆ। ಆ ಶೇರ್ಸ್ ಅನೌನ್ಸ್ ಮಾಡಿದಾಗ 4 ರೀತಿಯ ಇನ್ವೆಸ್ಟರ್ಸ್ ಶೇರ್ಸ್ಗಳನ್ನು ಖರೀದಿಸಬಹುದು। ಆ ಇನ್ವೆಸ್ಟರ್ಸ್ ಯಾರೆಂದರೆ ನಂಬರ್ 1 ರಿಟೇಲ್ ಇನ್ವೆಸ್ಟರ್ಸ್। 2 ಲಕ್ಷ ಅಥವಾ ಅದಕ್ಕಿಂತ ಕಡಿಮೆ ಇನ್ವೆಸ್ಟ್ ಯಾರು ಮಾಡುತ್ತಾರೋ ಅಂಥವರಿಗೆ ರಿಟೇಲ್ ಇನ್ವೆಸ್ಟರ್ಸ್ ಎನ್ನುತ್ತಾರೆ। ನಂಬರ್ 2 ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಯಾರು 2 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಇನ್ವೆಸ್ಟ್ ಮಾಡುತ್ತಾರೋ ಅಂಥವರಿಗೆ ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಎನ್ನುತ್ತಾರೆ। ಒಂದು IPO ನಲ್ಲಿ ನಮ್ಮಂತಹ ಇನ್ವೆಸ್ಟರ್ಸ್ಗಳಿಗೆ 2 ಲಕ್ಷಗಿಂತ ಹೆಚ್ಚು ಇನ್ವೆಸ್ಟ್ ಮಾಡುವುದಕ್ಕೆ ಅವಕಾಶ ಇರುತ್ತದೆ, ಆದರೆ Angle 1, ಅಬ್ಸ್ಟ್ರಾಕ್ಟ್ ನಂತಹ ಆಪ್ಸ್ಗಳಿಂದ 2 ಲಕ್ಷಗಿಂತ ಹೆಚ್ಚು ಇನ್ವೆಸ್ಟ್ ಮಾಡಲು ಸಾಧ್ಯವಿಲ್ಲ। ಯಾವುದಾದರೂ IPO 2 ಲಕ್ಷಗಿಂತ ಹೆಚ್ಚು ಇನ್ವೆಸ್ಟ್ ಮಾಡಬೇಕೆಂದರೆ ಇಂಟರ್ನೆಟ್ ಬ್ಯಾಂಕಿಂಗ್ ಇರುವ ಬ್ಯಾಂಕ್ ಅಕೌಂಟ್ ಬೇಕು। ಯಾರು ಇಂಟರ್ನೆಟ್ ಬ್ಯಾಂಕಿಂಗ್ ಅಕೌಂಟ್ ಇರುವ ಇನ್ವೆಸ್ಟರ್ಸ್ 2 ಲಕ್ಷ ರೂಪಾಯಿ ಇನ್ವೆಸ್ಟ್ದಿಂದ ಕೋಟಿ ರೂಪಾಯಿವರೆಗೆ ಇನ್ವೆಸ್ಟ್ ಮಾಡಬಹುದು। ನಂಬರ್ 3 ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಕಂಪನೀಸ್, ಅಂದರೆ ದೊಡ್ಡ ದೊಡ್ಡ ಕಂಪನಿಗಳು, ಮ್ಯೂಚುವಲ್ ಫಂಡ್ಸ್ ಕಂಪನೀಸ್, ಇನ್ಶೂರೆನ್ಸ್ ಕಂಪನೀಸ್, ಬ್ಯಾಂಕಿಂಗ್ ಕಂಪನೀಸ್, ಇಂತಹ ಕಂಪನೀಸ್ಗಳಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬ ನಾಲೆಜ್ ಇರುತ್ತೆ। ಇಂಥವರಿಗೆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಎನ್ನುತ್ತಾರೆ। ಇವರಲ್ಲಿ ಯಾರು 10 ಕೋಟಿಗಿಂತ ಹೆಚ್ಚು ಇನ್ವೆಸ್ಟ್ ಮಾಡುತ್ತಾರೋ ಅಂಥವರಿಗೆ ಆಂಕರ್ ಇನ್ವೆಸ್ಟರ್ಸ್ ಎನ್ನುತ್ತಾರೆ। ನಂಬರ್ 4 ಎಂಪ್ಲಾಯೀಸ್, ಯಾರು IPO ಆಫರ್ ಮಾಡಿದ ಕಂಪನಿಯಲ್ಲಿ ವರ್ಕ್ ಮಾಡುತ್ತಿದ್ದಾರೆಯೋ ಅವರು ಕೂಡ IPO ನಲ್ಲಿ ಇನ್ವೆಸ್ಟ್ ಮಾಡಬಹುದು। ಈ 4 ರೀತಿಯ ಇನ್ವೆಸ್ಟರ್ಸ್ಗಳಿಗೆ ಮಾರಾಟಕ್ಕೆ ಇಟ್ಟಿರುವ ಶೇರ್ಸನ್ನು ಒಬ್ಬೊಬ್ಬರಿಗೆ 1% ರಿಸರ್ವ್ ಇಡುತ್ತಾರೆ. ಹಾಗಾದರೆ ಈ IPO ಇರುವುದರಿಂದ ಕಂಪನಿಗೆ ಏನು ಲಾಭ? ನಂಬರ್ 1, ಲೋನ್ ತೆಗೆದುಕೊಳ್ಳದೇನೆ ಕಂಪನಿಗೆ ಹಣ ಬರುತ್ತೆ. ಬಂದ ಹಣದಿಂದ ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡಬಹುದು. ಕಂಪನಿಗೆ ಯಾವುದಾದರೂ ಬ್ಯಾಂಕ್ ಲೋನ್ ಇದ್ದರೆ ಸಾಲ ತೀರಿಸಬಹುದು. ನಂಬರ್ 2, IPOದಿಂದ ಕಂಪನಿಗೆ ದೊಡ್ಡ ಹೆಸರು ಬರುತ್ತೆ. ಕಂಪನಿಗೆ ಬ್ರ್ಯಾಂಡ್ ಇಮೇಜ್ ಹೆಚ್ಚಾಗುತ್ತದೆ. ಕಂಪನಿಗೆ ಪಬ್ಲಿಸಿಟಿ ಸಿಗುತ್ತೆ. ನಂಬರ್ 3, ಮೊದಲು IPO ಮುಖಾಂತರ ಇನ್ವೆಸ್ಟ್ ಮಾಡಿದವರಿಗೆ ಒಳ್ಳೆ ರಿಟರ್ನ್ಸ್ ಬರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, IPO ಎಂದರೇನು, IPO ಪ್ರೋಸೆಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಆಗಿರಬೇಕಲ್ಲ. ಸೋ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕೆಳಗಿರುವ ನೋಟಿಫಿಕೇಶನ್ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.